ಸ್ಥಳೀಯವಾಗಿ ಈಗ ಮಳಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆನೆಗಳೇನು ಹಾವಳಿ ಮಾಡ್ತಿದ್ದಾವೆ ಅಲ್ಲಿ ಗ್ರಾಮ ಅರಣ್ಯ ಸಮಿತಿಯನ್ನು ಮಾಡಿ ಜನಗಳು ಮತ್ತೆ ಅರಣ್ಯ ಇಲಾಖೆಯವರ ಒಂದು ಒಳ್ಳೆಯ ಸಂಪರ್ಕ ಬಾಂಧವ್ಯವನ್ನು ಬೆಳೆಸಿ ಆನೆಗಳನ್ನು ಓಡಿಸುವಲ್ಲಿ ಒಂದು ಒಂದು ಯಶಸ್ವಿ ಆಗಬೇಕು ಅಂತ ಹೇಳಿ ಮೇನ್ ಬೆಳೀತಾರದು ಭತ್ತನ. ಈಗೇನಾದ್ರೆ ನಮಗೆ ಈಗ ಸಸಿ ಮಡಿಗಳನ್ನು ಕೂಡ ತುಣಿದಾಕಿದೆ, ಮತ್ತೆ ನೆಕ್ಸ್ಟ್ ನಾಟಿ ಮಾಡ್ಬೇಕು ಬೇಡ ಅನ್ನೋ ಪರಿಸ್ಥಿತಿ ಬಂದಿದ್ವಿ. ನಾಟಿ ಮಾಡಿದಾಗ ಮತ್ತೆ ಆ ಪೈರನ್ನ ಬಿಡಲ್ಲ ಆನೆ, ಹಾಗಾಗಿ ಸೂಕ್ತ ಪರಿಹಾರನ ಕೊಡ್ಬೇಕು. ಆದ್ರೆ ಇವೆಲ್ಲವೂ ಕೂಡ ವೇಗವಾಗಿ ಆಗಬೇಕು, ಸಂತ್ರಸ್ತರಿಗೆ ದೊರಕಬೇಕು, ಸೌಲಭ್ಯ ದೊರಕಬೇಕು. ನಮ್ಮೆಲ್ಲರ ಹೋಗಿ ಫೋಟೋಗ್ರಾಫ್ ತಗೊಳ್ತಾರೆ, ಮಹಾಜರ್ ಮಾಡ್ತಾರೆ, ಮಹಾಜರ್ ಕಾಪಿ ಮತ್ತೆ ಫೋಟೋಗ್ರಾಫ್ ಅದು ಎಲ್ಲ ಈ ಅಪ್ಲಿಕೇಶನ್ ಅಲ್ಲಿ ತಾವು ಅದನ್ನ ತುಂಬಿಸಬಹುದು. ಅಲ್ಲೇ ಕಾಪಿ ತೋಟ ಮೊನ್ನೆ 20ನೇ ತಾರೀಕು ಎಲ್ಲ ಬಂದ್ಬಿಟ್ಟು ಆನೆಗಳು ಬಂದ್ಬಿಟ್ಟು ಒಂದು 7-8 ಆನೆಗಳು ಬಂದ್ಬಿಟ್ಟು ಸಾಧಾರಣ ಒಂದೂವರೆ ಎಕರೆಯಷ್ಟು ಲಾಸ್ ಮಾಡಿದೆ. ಒಂದು ಶೆಡ್ ಎಲ್ಲ ಬಿಡಿಸಿ ಪೈಪ್ ಎಲ್ಲ ಇದು ಮಾಡಿ ಇನ್ನೂ ಕೂಡ ಹೆಚ್ಚು ಪ್ರಯತ್ನಗಳನ್ನ ಮಾಡಬೇಕು ಸರ್ಕಾರದ. ಯಾಕೆಂದ್ರೆ ಅದರಲ್ಲಿ ಎಲ್ಲ GPS ಪಾಯಿಂಟ್ ಮಾಡಬಹುದು, ಮತ್ತೆ ಫೋಟೋಸ್ ತಗೋಬಹುದು, ಮತ್ತೆ ಎಲ್ಲ ಸುತ್ತಾಡ್ಕೊಂಡು ಬಂದ್ರೆ ಎಷ್ಟು ಕುಂಟಾಲ್ ಹೋಗುತ್ತೆ, ಮತ್ತೆ ಎಷ್ಟು ರೇಟ್ ಸಿಗುತ್ತೆ ಅದನ್ನು ಅಷ್ಟು ಡೀಟೇಲ್ಸ್ ಆಗಿ ಇರಬೇಕು. ನಮ್ಮ ಬಾಲಕರು ಶಾಲಾ ಮಕ್ಕಳು ಇರ್ಬೋದು, ಜನಗಳಿರ್ಬೋದು, ಎಲ್ಲರೂ ಕೂಡ ಭಯದಲ್ಲಿ ಮತ್ತು ಬದುಕ್ತಾ ಇದ್ದಾರೆ. ಈಗ ಸಕಲೇಶ್ಪುರ ಪಟ್ಟಣ ವ್ಯಾಪ್ತಿಯೆಲ್ಲ ಇದಾವೆ ಅಂದ್ರೆ ದೂರ ಹಳ್ಳಿ ಹೋಗಿ ನಮ್ಮ ಎಷ್ಟೋ ಇರ್ಬೋದು ಬೇರೆ ಬೇರೆ ಕಡೆ. ಪಟ್ಟಣದ ಒಳಗಡೆನೆ ಇವತ್ತು ಮಡಸಾಗರ, ಕೃಷ್ಣಾಪುರ, ಕಿರು ಹುಣಸೆ, ಮಳಲಿ ಮಳಲಿ ಪಟ್ಟಣಕ್ಕೆ ಒಂದು ಕಿಲೋ. ಸೊ ಈ ಆಪ್ ಮೂಲಕ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಜಾಸ್ತಿ ಬ್ಲಾಕ್ ಮಾಡಕ್ಕೆ ಈಸಿ ಆಗ್ತದೆ. ಈಗ ಆರೋಪ ಈಗ ಒಂದು ಕಂಪ್ಲೇಂಟ್ ಮಾಡಿದಾರೆ ಅಂದ್ರೆ ನನ್ನ ಬ್ಲಾಗಿನ್ ಬರ್ತೀನಿ ಮೀಟಿಂಗ್. ಸೊ ಹಾಗಾಗಿ ನಾನು ಆ ಅಪ್ಲಿಕೇಶನ್ ಎಲ್ಲಿ ಪೆಂಡಿಂಗ್ ಇದೆ ಅಂತ ನನ್ಗೆ ಸ್ವಲ್ಪ ನಾನು ಸ್ವಲ್ಪ ಬೇಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ಲಾರಿಟಿ ಸರ್. ಬೆಳೆಗಾರರಿಗೆ ನಾವು ಅದು ಆ ಒಂದು ಹೆದರಿಕೆ ಎಲ್ಲ ಈಗ ನಾಟಿನೂ ಮಾಡ್ತಾ ಇಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಭತ್ತದ ಬೆಳೆಗಾರರಿಗೆ ಒಂದು 2 ವರ್ಷ ಶಾಶ್ವತ ಪರಿಹಾರ ಸಿಗೋ ತನಕ ನಮ್ಗೆ ಇಷ್ಟು ಅಂತ ಪರಿಹಾರ ವರ್ಷಕ್ಕೆ ಕೊಟ್ಟರೆ ಭಾರಿ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು 2 ಆನೆ ಹಿಡಿಯೋದಕ್ಕೆ ಅವಕಾಶ ಸಿಕ್ಕಿದೆ, 5 ಆನೆಗಳಿಗೆ ಕಾಲರ ಅವಕಾಶ ಸಿಕ್ಕಿದೆ. ಆದರೆ ಇದ್ದಕ್ಕಂಥವು 50-60 ಆನೆಗಳು, ಉಳಿದಂಥ ಆನೆಗಳನ್ನ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದು ಯಕ್ಷ ಪ್ರಶ್ನೆ ಆಗಿದೆ. ನಾನು ನಮ್ಮ ಅಧಿಕಾರಿಗಳಿಗೆ ನಮ್ಮ ಸಿನ್ನಾಯವರಿಗೆಲ್ಲ ತುಂಬ ಅನುಭವ ಇದೆ, ಎಲ್ಲ ಗೊತ್ತಿದೆ. ಒಂದು ಶಾಶ್ವತ ಪರಿಹಾರವನ್ನು ನೀವು ಅಪ್ಲಿಕೇಶನ್ ತಗೊಂಡು ಫಿಲಪ್ ಮಾಡಿ ಕೊಟ್ಟು ಸುಮಾರು ನಾನು ಹೇಳಿ 1.5-2 ವರ್ಷ ಆದರೂ ಕೂಡ ಅವ್ರಿಗೆ ಪರಿಹಾರ ಸಿಗ್ತಾ ಇರಲಿಲ್ಲ. ಸೊ ಈ ನಿಟ್ಟಲ್ಲಿ ನೀವು ಆ್ಯಪ್ನ ರೈತರುಗಳು ಡೌನ್ಲೋಡ್ ಮಾಡಿ ಅದ್ರ ಬಗ್ಗೆ ಶೀಘ್ರವಾಗಿ ಏನು ಮಳಲಿ ಮತ್ತೆ ಸುತ್ತಮುತ್ತಲ ಗ್ರಾಮದ ಆನೆಗಳಿದ್ದಾವೆ ಅದನ್ನು ದೊಡ್ಡಬೆಟ್ಟದಿಂದ ಆಚೆ ಕಡೆಗೆ ಕಟ್ಟುಬಿಟ್ಟು ಅಲ್ಲಿ ತಮ್ಮ ಸ್ಥಾಪನೆ ಹಾಕಿ ಅಲ್ಲಿಂದ ಈಚೆಗೆ ಬರದಾಗೆ ಮಾಡಿ. ಹೊರಗಡೆ ಸಂಜೆ ಆದ್ಮೇಲೆ ಹೊರಗಡೆ ಜನ ಆಚೆ ಹೋಗಂಗಿಲ್ಲ, ಸ್ಕೂಲ್ ಮಕ್ಕಳು ಎಲ್ಲ ಇದು ಬರೀ ಆನೆದಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಕು ಅಂತ ನಾನು ಈ ವೇದಿಕೆಯಲ್ಲಿ. ನೀವು ನಮ್ಮ ಪ್ರಯತ್ನಗಳು ಯಾವುದೇ ಕಾರಣಕ್ಕೆ ಆನೆಗಳ ಹಾನಿಯಿಂದ ಹಾವಳಿಯಿಂದ ಜನಕ್ಕೆ ತೊಂದರೆ ಆಗ್ಬಾರ್ದು. ಈಗ ಬೆಳೆದು ನಮಗೆ ಅಧಿಕಾರಿಗಳನ್ನ ದೂರ ಸುಲಭ, ಬಟ್ ಅವ್ರದ್ದು ಕಷ್ಟ ಎಷ್ಟಿತ್ತು ನನಗೆ ಗೊತ್ತಾಯ್ತು. ನಾನು ಅವತ್ತಿಂದ ಫೋನ್ ಮಾಡಿ ವಿಚಾರ ಫೋನ್ ಮಾಡಿದ್ದೀನಿ. ಅರಣ್ಯದ ನರ್ಸರಿಯಿಂದಲೇ ತಗೊಂಡು ಹಲಸಿನ ಮರಗಳನ್ನ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದೀನಿ. ಈಗೇನಾಗಿದೆ ನನಗೆ ಅದು ಮಾರಕ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಒಂದು ಕಡೆಯಲ್ಲಿ ಕಾಟಿಗೆ ಗಲಾಟೆ ಶುರು ಆಗಿದೆ, ಆಗ ಕಾಟಿಗೆ ಬಿಡ ಬರ್ತಕ್ಕಂಥ ಜನರು ಈ ಹಲಸಿನ ಮರದಲ್ಲಿ ಹಲಸಿನ ಮಣ್ಣು ತಿನ್ನಲಿಕ್ಕೋಸ್ಕರ ಬರುತ್ತಿದ್ದ ಇಡೀ ತೋಟದಲ್ಲಿ ಅದರಲ್ಲಿ ಲೂಟಿಯಾಗಿದೆ. ನಾನು ಇನ್ನು ಮುಂದೆ ಮಾಡಬೇಕು ಅಂತಂದ್ರೆ ಈಗ ಏನು ನೀವು ಅರಣ್ಯ ಅಧಿಕಾರಿಗಳೆಲ್ಲರೂ ಕೂಡ ಇದ್ದೀರಿ, ನಾನು ಹಲಸಿನ ಮರವನ್ನು ತೆಗೆಸಬೇಕು ಅನ್ನತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕು. ಬೆಳೆ ಹಾನಿ ತಡೆಯೋದಕ್ಕೆ ಇವ್ರ ಕೇಳ ಆಗ್ತಾ ಇಲ್ಲ. ಕಾರಣ ಈ ಕಡೆ ಓಡಿಸಿದ್ರೆ ಇವ್ರ ಗದ್ದೆಗೆ ಹೋದ್ರೆ ಅವ್ರ ಗದ್ದೆಗೆ ಹೋಗುತ್ತೆ, ಅವ್ರ ಗದ್ದೆಗೆ ಹೋದ್ರೆ ಇವ್ರ ಗದ್ದೆಗೆ ಹೋಗ್ತದೆ. ಆದ್ರೆ ಏನಾದ್ರು ಒಂದು ಪರಿಹಾರ ಕಂಡಿಡಬೇಕಲ್ಲ ಪರ್ಮನೆಂಟ್ ಆಗಿ. ಸರಿ ಕಡಿಮೆ.